ಸಂಜನಾ ಅವರೇ, ಈ MSc ಇನ್ ಫಿಸಿಕ್ಸ್ ಮಾಡ್ಬೇಕು ಅಂತ ಯಾಕೆ ನಿಮ್ಗೆ ಆಸೆ? ಮ್ಯಾಮ್ ಏನಿಲ್ಲ, ಫಿಸಿಕ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್, ನನಗೆ ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ಭಯ. ಸೊ ನಂಗೆ ಸ್ವಲ್ಪ ಫಿಸಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ, ಫಿಸಿಕ್ಸ್ ಈಸಿ ಅನ್ಸುತ್ತೆ, ಸೊ ಅದಕ್ಕೆ ನಾನು ಫಿಸಿಕ್ಸ್ ತಗೊಂಡಿದ್ದೀನಿ. ಅಲ್ಲ, ಮ್ಯಾಥ್ಸು ಫಿಸಿಕ್ಸ್ ಎರಡು ಕಬ್ಬಿಣದ ಕಡಲೇನೆ, ಅದು ಭಯ ಅಂತಿರಲ್ಲ ನೀವು? ಫಿಸಿಕ್ಸ್ ತುಂಬಾ ಈಸಿನಾ? ಈಸಿ ಅಲ್ಲ ಮ್ಯಾಮ್, ಬಟ್ ಬೆಟರ್ ಫಿಸಿಕ್ಸ್. ಫಿಸಿಕ್ಸ್ ಅಲ್ಲೂ ಮ್ಯಾಥ್ಸ್ ಇರುತ್ತಲ್ವಾ? ಇರುತ್ತೆ ಮ್ಯಾಮ್, ಆದ್ರೆ ಸ್ವಲ್ಪ ಕಡಿಮೆ ಇರುತ್ತೆ, ಹಂಗೆ ಆಪ್ಷನ್ ಅಲ್ಲಿ ಇರುತ್ತಲ್ಲ, ಸೊ ಥಿಯರಿ ಇರುತ್ತೆ ಫಿಸಿಕ್ಸ್ ಅಲ್ಲಿ, ಸೊ ನನಗೆ ಹಂಗಾಗಿ ಫಿಸಿಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೀವು ಮುಂಚೆ ಓದಿದ್ದೇನು ಮ್ಯಾಮ್? ಓದಿದ್ದು ಹಾಸನ್ ಅಲ್ಲೇ. ಏನು ಓದಿದ್ದೀರಾ? ಮ್ಯಾಮ್ ನಾನು BSc ಮಾಡಿರೋದು. BSc ಕಾಂಬಿನೇಷನ್ ಫಿಸಿಕ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್. ಸೂಪರ್. ಇದು MSc ಯಾವಾಗ ಸೇರ್ಕೊಂಡಿದ್ ನೀವು? ಮ್ಯಾಮ್ MSc ಲಾಸ್ಟ್ ಇಯರ್ ಜಾಯ್ನ್ ಆಗಿದ್ದೆ ನಾನು. ಮದುವೆ ಆದ್ಮೇಲೆ? ಮದುವೆ ಆಗಿ ಎಷ್ಟು ವರ್ಷ? ಮ್ಯಾಮ್ 2.5 ವರ್ಷ ಆಯ್ತು. 2.5 ವರ್ಷ. ಸೊ ಮದ್ವೆ ಆಗಿ ಒಂದು 1.5 ವರ್ಷ ಆದ್ಮೇಲೆ ಸೇರ್ಕೊಂಡಿದ್ದೀರಾ? ಎಸ್ ಮ್ಯಾಮ್. ಇಲ್ಲ, ಕಂಟಿನ್ಯೂ ಮಾಡಿದ್ದೀನಿ ಮ್ಯಾಮ್, ನಾನು ಸ್ಟಾಪೇ ಮಾಡಿಲ್ಲ ಎಜುಕೇಷನ್. ಮದ್ವೆ ಆದ್ಮೇಲೆ ಜೊತೆಗೆ ಜಾಯ್ನ್ ಆಗಿದ್ದೀನಿ, ಒಟ್ಟಿಗೆ ನಾನು ಸ್ಟಾಪೇ ಮಾಡಿಲ್ಲ ಯಾವಾಗಲೂ ಎಜುಕೇಷನ್, ಕಂಟಿನ್ಯೂ ಮಾಡಿದ್ದೀನಿ. ಸೊ ಮದ್ವೆ ಆಗಕ್ಕೆ ಮುಂಚೆನೆ ಅವ್ರಿಗೆ ಹೇಳಿದ್ರಾ ನಾನು ಓದಬೇಕು ಅಂತ? ಎಸ್ ಮ್ಯಾಮ್, ಅವರೇ ಹೇಳಿದ್ರು ಓದಿಸ್ತೀನಿ, ನಿನ್ಗೇನು ಪ್ರಾಬ್ಲಮ್ ಮಾಡಲ್ಲ ಅಂತ. ಸೊ ಅವ್ರು ಅದನ್ನೇ ಮಾತು ಉಳಿಸ್ಕೊಂಡಿದ್ದಾರೆ. ಸೂಪರ್. ನಿಮ್ದು ಅರೇಂಜ್ ಮ್ಯಾರೇಜಾ? ಎಸ್ ಮ್ಯಾಮ್. ಸೊ ಫಸ್ಟ್ ಟೈಮ್ ಅವ್ರ ಹತ್ರ ಮಾತಾಡಿದ್ರಾ? ಎಸ್ ಮ್ಯಾಮ್, ಪರಿಚಯ ಇತ್ತು. ಫ್ಯಾಮಿಲಿ ಅಲ್ಲ. ಹೆಂಗ್ ಫ್ಯಾಮಿಲಿ? ಮ್ಯಾಮ್ ಅಂದ್ರೆ ನಮ್ಮ ಮಾಮ ಅತ್ತೆ ಇದಾರಲ್ಲ, ಅವ್ರ ತಮ್ಮ, ಸೊ ಹಂಗಾಗಿ ಮುಂಚೆ ಪರಿಚಯ ಇತ್ತು. ಯಾವಾಗ ಹೇಳಿದ್ರಿ ಇವ್ರಿಗೆ ನಿಮ್ ಓದಿನ ಬಗ್ಗೆ? ಮ್ಯಾಮ್ ಮದ್ವೆ ಟೈಮಲ್ಲಿ ಹೇಳಿದ್ದು. ಮದ್ವೆ ಟೈಮಲ್ಲಿ? ಸರ್, ನೀವ್ ಯಾಕೆ ಒಪ್ಕೊಂಡ್ರಿ ಸರ್ ಓದ್ಸೋದಕ್ಕೆ, ಹೇಳಿ ನಂಗೆ. ಮೇಡಮ್ ಇಷ್ಟಪಟ್ಟಿದ್ರಲ್ಲ ಮೇಡಮ್, ಹಂಗಾಗಿ ಓದ್ಲಿ ಅಂತ ಇದ್ ಮಾಡಿದೆ ಮೇಡಮ್. ಎಜುಕೇಶನ್ ಮುಖ್ಯ ಅಲ್ಲ ಮೇಡಮ್? ವೆರಿ ನೈಸ್ ಸರ್. ಎಲ್ಲಾರ್ಗು ಈ ಮನೋಭಾವನೆ ಇರ್ಬೇಕು. ಕೆಲವು ಸಲ ಕಂಕಣ ಬಲ ಕೂಡ ಬಂದಾಗ ಓದ್ ಅರ್ಧದಲ್ಲೇ ಮದ್ವೆ ಮಾಡ್ಬಿಡ್ತಾರೆ, ಅವಾಗ ಕೆಲವು ಹುಡುಗರು ಅರ್ಥ ಮಾಡ್ಕೊಳ್ಳಲ್ಲ, ಓದನ್ ನಿಲ್ಸಿಸ್ಬಿಡ್ತಾರೆ. ಆದ್ರೆ ನಿಮ್ಮಂತವ್ರು ಹಿಂಗ್ ಓದ್ ಇಲ್ಲ ಮೇಡಮ್, ಪಾಪು ಆದಾಗಿಂದ ಅವರು ಓದ್ಕೊಂಡೇ ಬರ್ತಾರೆ. ಚಿಕ್ಕ ಪಾಪು ಇದ್ದಲ್ಲೂ ಎಕ್ಸಾಮ್ ಎಲ್ಲ ಬರ್ದಿದ್ದಾರೆ. ವೆರಿ ನೈಸ್. ಈಗಲೂ ಪಾಪುಗೆ 1 ಇಯರ್ ಆಗಿದೆ, ಆದ್ರೂ ಬರಿತಾ ಇದ್ದಾರೆ ಇನ್ನು. ಹೌದು ಮೇಡಮ್, ಓದ್ತಾ ಇದ್ದಾರೆ. ಹೌದು ಮೇಡಮ್, ಓದ್ತಾ. ವೆರಿ ಗುಡ್. ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸಿಂಚನ, ಓದು ಮಗು ಮನೆ ಕೆಲಸ ಎಲ್ಲ? ಮ್ಯಾಮ್ ಟೈಮ್ ಸಿಕ್ತಾಗ ಯಾವ್ದು ಸ್ವಲ್ಪ ಟೈಮ್ ಶೆಡ್ಯೂಲ್ ಮಾಡಿರ್ತೀನಲ್ಲ, ಟೈಮ್ ಸಿಕ್ತಾಗ ಓದ್ಕೋತೀನಿ. ಇದು ಕಾಲೇಜ್ ಹೋಗ್ತಿದ್ದೀರಾ ನೀವು? ಮ್ಯಾಮ್ ಕಾಲೇಜ್ಗೆ ಹೋಗ್ತಿಲ್ಲ ಇವಾಗ, ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀನಿ. ಓಕೆ. ಟೈಮ್ ಸಿಕ್ತಾಗ ಅಸೈನ್ಮೆಂಟ್ಸ್, ಸೊ ಏನೇನೋ ಕೊಟ್ಟಿರ್ತಾರಲ್ಲ ಎಲ್ಲ ಮ್ಯಾನೇಜ್. ನಿಮ್ ಮಗುಗಿನ್ನು 1.5 ವರ್ಷ ತಾನೇ? ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ. 1.5 ವರ್ಷದ ಮಕ್ಕಳದು ತುಂಬಾ ಕೆಲಸ ಇರುತ್ತೆ ಏನೋ. ಅವ್ರ ಒಂದ್ 5-6 ವರ್ಷ ಅಂದ್ರೆ ಅಟ್ ಲೀಸ್ಟ್ ಒಂದಷ್ಟು ಗಂಟೆಗಳ ಕಾಲ ಅವ್ರು ಸ್ಕೂಲ್ಗೆ ಹೋಗ್ತಾರೆ, ಅವಾಗ ಬಿಡುವು ಸಿಗುತ್ತೆ ಅಂತ. ನಿಮ್ಗೆ ಬಿಡುವೆ ಇಲ್ವಲ್ಲ? ಮ್ಯಾಮ್ ಬಿಡುವೆ ಇಲ್ಲ, ಆದ್ರೆ ಅವ್ನು ಮಲ್ಕೊಂಡಾಗ, ಸೊ ಯಾವಾಗ್ಲಾದ್ರೂ ರಾತ್ರಿ ಟೈಮು ಇಲ್ಲ ಬೆಳಗ್ಗೆ ಟೈಮು ಓದ್ಕೊಂತೀನಿ ಮ್ಯಾಮ್ ಫ್ರೀ ಇದ್ದಾಗ. ಸೊ MSc ಫಿಸಿಕ್ಸ್ ಮಾಡಿ ಏನ್ ಮಾಡೋಣ ಅಂತ ಆಸೆ? ಸೊ ಮ್ಯಾಮ್ ನಮ್ ಬಿಸ್ನೆಸ್ ಗೆ ಸಪೋರ್ಟ್ ಮಾಡೋಣ ಅಂತ ತುಂಬಾ ಆಸೆ ಇದೆ. ಸೊ ಎಕ್ಸ್ಟ್ರಾ ನಾನು ಏನೇನೋ ಅಂದ್ರೆ ಮೀನ್ಸ್ ಟ್ಯಾಲಿ ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ನಾನು ಲೆಕ್ಚರರ್ ಆಗಕ್ಕೂ ಇಷ್ಟ, ಸೊ ಬಿಸ್ನೆಸ್ ಹೆಲ್ಪ್ ಮಾಡ್ತೀನಿ. ಸೊ ವೆರಿ ಗುಡ್. ಪ್ಲೀಸ್ ಲೆಕ್ಚರರ್ ಆಗಿ, ಇಷ್ಟು ಇಷ್ಟಪಟ್ಟು ಓದ್ತಾ ಇದ್ದೀರಾ, ಬೇರೆ ಮಕ್ಕಳಿಗೂ ನೀವು ವಿದ್ಯೆ ಕೊಡ್ಬೇಕು ಅಲ್ವಾ? ಇಲ್ಲಿ ನೋಡಿ, ಆಲ್ರೆಡಿ ಟೀಚರಿಗೆ ತಲೆ ಲಟ್ಸ್ತಾರೆ, ಹೌದು ಅದು ಕೆಲ್ಸಕ್ಕೆ ಹೋಗಿ ನೀವು ಅಂತ ಅಲ್ವಾ? ಹೌದು ಮ್ಯಾಮ್. ನಾವು ಇಷ್ಟು ಕಷ್ಟಪಟ್ಟು ಕಲ್ತಾಗ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಯೆಸ್ ಮ್ಯಾಮ್, ಮಾಡ್ತಾ ಇದೆ, ಮಾಡ್ತೀನಿ. ಸೂಪರ್, ಆಲ್ ದಿ ಬೆಸ್ಟ್ ಸಿಂಚನಾ. ಥ್ಯಾಂಕ್ ಯು.